ಕನ್ನಡದಲ್ಲಿ ಒಂದು ಅರ್ಥಗರ್ಭಿತವಾದ ಅರ್ಥಪೂರ್ಣವಾದ ಮತ್ತು ಅತ್ಯದ್ಭುತವಾಗಿ ಒಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಬೇಕು ಅಂತ ನಾವೀಗಾಗಲೇ ತೀರ್ಮಾನ ಮಾಡಿಕೊಂಡು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಆ ಕರಪತ್ರವನ್ನು ಕೂಡ ಸಿದ್ಧಪಡಿಸಿದ್ದೀವಿ. ಮತ್ತು ಈ ಒಂದು ಏನು ಪತ್ರಿಕಾ ದಿನಾಚರಣೆಯ ಅಂಗವಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ, ಕೊಡಗು ಮತ್ತು ಮೈಸೂರು ಗಡಿಭಾಗದಲ್ಲಿ 2018ನೇ ಇಸ್ವಿನಲ್ಲಿ ಬಹಳ ಭೀಕರತೆಗೆ ಕರಾಳ ದಿನಗಳಿಗೆ ತುತ್ತಾದಂಥ ದಿನಗಳನ್ನು ನಾವು ನೋಡ್ತಾ ಇದ್ದೋ. ಯಾಕಂತಂದರೆ ಪ್ರಕೃತಿ ವಿಕೋಪಕ್ಕೆ ಅಂತಂದರೆ ಏನು ಜಲಾವೃತದಿಂದಾಗಿ ನೆರೆ ಹಾವಳಿ ತುತ್ತಾಗಿ ಕಾವೇರಿ ನದಿ ದಂಡದ ಎರಡೂ ಬದಿಯ ನಾಗರಿಕರು ಬಹಳ ಸಂಕಷ್ಟದ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಈ ಭಾಗದ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕಿಂತ ಹೆಚ್ಚಿನದಾಗಿ ಇಲ್ಲಿನ ಕೆಲವು ಸಂಘ ಸಂಸ್ಥೆಗಳು ಯಾವುದೇ ಒಂದು ಅಪೇಕ್ಷೆ ಪಡೆದ ಸ್ವಯಂಪ್ರೇರಿತವಾಗಿ ತಮ್ಮ ಅವರ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ರು. ಜನಗಳನ್ನ ಹಾನಿ ಮತ್ತು ಜನಗಳ ಪ್ರಾಣ ಕಾಪಾಡೋದ್ರ ಜೊತೆಗೆ ಅವರ ಆಸ್ತಿಪಾಸ್ತಿಗಳನ್ನ ಹಾನಿ ಆಗೋದನ್ನು ಕೂಡ ಅವರು ತಪ್ಪಿಸಿದ್ದಾರೆ. ಆ ಸಂದರ್ಭದಲ್ಲಿ ಯಾರ್ಯಾರು ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ್ರು ಅಂತಹ ಸಂಘಟನೆಗಳ ಪ್ರಮುಖರನ್ನು ಗುರುತಿಸಿ ಅವ್ರನ್ನ ಈ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಒಂದು ಪುರಸ್ಕರಿಸಬೇಕು ಅಂತ. ಮತ್ತು ಈಗಾಗಲೇ ತಾವೆಲ್ಲ ನೋಡಿದ್ದೀರಿ 2020-21 ಈ ಪ್ರಪಂಚಕ್ಕೆ ಬಹಳ ಅದ್ಭುತವಾದ ಕರಾಳವಾದ ದಿನ ಅಂತ ಹೇಳ್ಬೋದು. ಯಾಕಂದರೆ ಭಯಂಕರ ಕರಾಳ ದಿನ, ಪ್ರಪಂಚವನ್ನೇ ಬೆಚ್ಚಿಗೊಳಿಸಿದಂಥ ಮಹಾಮಾರಿ ಕೊರೋನಾಗೆ ಹಲವಾರು ಲಕ್ಷಾಂತರ ಜನ ಪ್ರಾಣದಿದ್ದರು. ಯಾಕಂತಂದರೆ ಇಂದೂ ಕೂಡ ಅದು ಎರಡನೇ ಅಲೆ, ಈಗ ಬರುವ ತಿಂಗಳಿಗೆ ಅದು ಮೂರನೇ ಅಲೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಅಂತಹ ಒಂದು ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿಯೂ ಕೂಡ ಪತ್ರಕರ್ತರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಆರೋಗ್ಯ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ತಮ್ಮ ಜೀವದಂಗು ತೊಡೆದು ಆ ಕೋವಿಡ್ ನಿಯಂತ್ರಣಕ್ಕೆ ದುಡಿದಿದ್ದಾರೆ. ಅಂಥವ್ರನ್ನ ಮೂರು ಇಲಾಖೆಯಲ್ಲಿ ಮತ್ತು ನಮ್ಮ ಪತ್ರಕರ್ತರಲ್ಲೂ ಸಮಯ ಕೆಲವರು ಅಗಲು ನಡೆದಂತೆ ಕೊಡಗಿನ ಗಡಿಭಾಗದಲ್ಲಾಗಿರ್ಬೋದು ಮತ್ತು ಕೋವಿಡ್ ಸೋಂಕಿತರ ಒಂದು ನಿವೇಶನಗಳಿಗಾಗಿರ್ಬೋದು ತೆರಳಿ ಸುಟ್ಟಿ ಮಿತ್ರ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಅಂಥವ್ರನ್ನ ಗುರುತಿಸಿ ಈ ಒಂದು ಪತ್ರಿಕಾ ದಿನಾಚರಣೆ ದಿವಸ ನಾವು ಅವ್ರನ್ನ ಒಂದು ಸನ್ಮಾನಿಸ್ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇದಕ್ಕೆಲ್ಲ ತಾವೆಲ್ಲರೂ ಕೂಡ ಒಂದು ಪತ್ರಿಕಾ ದಿನಾಚರಣೆಗೆ ಆಗಮಿಸುವ ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಂಸದರನ್ನ, ಸಚಿವರನ್ನ, ಎರಡೂ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳನ್ನ, ಎರಡೂ ತಾಲೂಕಿನ ತಹಸೀಲ್ದಾರ್ಗಳನ್ನ, ಮತ್ತು ಆರೋಗ್ಯ ಅಧಿಕಾರಿಗಳನ್ನ, ಮತ್ತು ಇನ್ನಿತರ ವಿವಿಧ ಇಲಾಖೆಗಳ ಉನ್ನತ ಅಧಿಕಾರಿಗಳನ್ನ ಆಹ್ವಾನಿಸಬೇಕು ಅಂತ ಇದ್ದೀವಿ. ಈಗ ರಘು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬ್ಯಾಟ್ದಿರಲ್ಲಿ ಸ್ವಲ್ಪ ಅವ್ರನ್ನ ಮುಂದೆ ಹೋಗಿ ಹೇಳೋದು, ಇವ್ರನ್ನ ಮುಂದೆ ಹೋಗಿ ಹೇಳೋದು, ನೀವು ಅವ್ರ ಹತ್ರ ಹೋಗ್ಬೇಡಿ, ಇವ್ರ ಹತ್ರ ಹೋಗ್ಬೇಡಿ ಅನ್ನೋದನ್ನ ಎಲ್ಲರೂ ಫೋನ್ ಮಾಡಿ ಎಲ್ಲ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಈಗ ನಾವು ರಾಜ್ಯಾಧ್ಯಕ್ಷರು ಏನು ಆದೇಶ ನೀಡಿದ್ರೆ ಅದನ್ನ ನಾವು ಫಾಲೋ ಮಾಡ್ತೇವೆ. ಹಂಗಾಗಿ ಅದೊಂದು ಗೊಂದಲ ಸೃಷ್ಟಿಯಾಗೈತೆ. ಇನ್ನು ಅದು ಬಿಟ್ಟು ಇನ್ನು ಬೇರೆ ಏನಿಲ್ಲ, ನಮ್ಮಲ್ಲಿ ಇನ್ನೆಲ್ಲ ಒಗ್ಗಟ್ಟಾಗಿ ಇದ್ದೀವಿ. ಪತ್ರಿಕಾ ದಿನಾಚರಣೆ ಎಲ್ಲ ಕ್ಲೀನಾಗಿ ಮಾಡ್ಕೊಂಡು ಹೋಗ್ಬೇಕು, ಎಲ್ಲರೂ ಒಗ್ಗಟ್ಟಾಗಿ ಶ್ರಮ ಬಿದ್ದು ಅವತ್ತು ಮುಂದಿನ 25ನೇ ತಾರೀಕು ಆ ರಕ್ಷಕ ಸುದ್ದಿ ಸಂಪಾದಕರು ಬರ್ತಾ ಇದ್ದಾರೆ ಭಾಸ್ಕರ್ ಅವರು. ಇದನ್ನ ನಾವು ಎಲ್ಲರಿಗೂ ಚರ್ಚೆ ಮಾಡಿ ಏನಾದ್ರು ಒಂದು ಅಂತಿಮ ತೀರ್ಮಾನ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ.